ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಪಿಸೋಡ್. ನಮ್ಮ ಸರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ಅವರ ಟು ಸರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂದ, ಸದನ ಸೋಸ್, ವಿಸ್ಮಯ ವಟಪಾಕ್ ಕಣ್ಣೂರು, ಮೇಕಾಯ್ ಹೋಮ್ ಅಪ್ಲೈಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ರೇಣುಕಾ ಸುರೇಶ್ ಅವರಿದ್ದಾರೆ. ಅವರೇನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೌಖ್ಯ ಇದ್ದೀರಲ್ಲ? ಏನು ಮಾಡ್ತಾ ಇದ್ದೀರಾ ಇವಾಗ? ಮಳೆಗಾಲ ಎಲ್ಲ ಹಿಡಿತಾ ಬಂತು, ಮಳೆ ಎಲ್ಲ ಬರ್ತಾ ಉಂಟು, ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ ಅಡುಗೆಯಲ್ಲೆಲ್ಲ? ಅಂತ ಏನಿಲ್ಲ, ಇದು ರಾಗಿದ ರೊಟ್ಟಿ. ಇವತ್ತು ರಾಗಿದ ರೊಟ್ಟಿ ಮಾಡ್ತಿದ್ದೀರಾ? ಓಕೆ, ರಾಗಿ ರೊಟ್ಟಿ ಜೊತೆ ಚಟ್ನಿ. ಓಕೆ, ರಾಗಿ ರೊಟ್ಟಿ ಮತ್ತು ಚಟ್ನಿ. ಚಟ್ನಿ ಅದಕ್ಕೆ ಹೇಗೆ ಹೇಳ್ತಾರೆ ನಾರ್ಮಲ್ ಆಗಿ? ಉಚ್ಚಿಲ್ ಚಟ್ನಿ ಅಂತ ಉಚ್ಚಿಲ್ ಚಟ್ನಿ ಹೇಳ್ತಾರೆ, ಬಟ್ ಅದು ಮಾಡೋದಿಲ್ಲ. ನಾರ್ಮಲ್ ಚಟ್ನಿ, ನಾರ್ಮಲ್ ಚಟ್ನಿ ಮಾಡ್ತಾ ಇದ್ದೀನಿ. ಓಕೆ, ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡಲಿಕ್ಕೆ ಅಡುಗೆ ರೂಮಿಗೆ ಹೋಗುವಾಗಾದರೆ? ಓಕೆ ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಇವಾಗ ಫಸ್ಟಿಗೆ ರೊಟ್ಟಿ ಮಾಡುದ? ಫಸ್ಟ್ ರೊಟ್ಟಿ ಮಾಡುವ. ಫಸ್ಟ್ ರೊಟ್ಟಿ ಅಲ್ಲ? ಓಕೆ, ಬಾಣಲೆ ಇಡುವ. ಫಸ್ಟಿಗೆ ರೊಟ್ಟಿ ಮಾಡಲಿಕ್ಕೆ ಬಾಣಲೆ ಇಡುದು? ರೊಟ್ಟಿಯನ್ನೆಲ್ಲ ಈಗ ತವಾದಲ್ಲಿ ಎಲ್ಲ ಮಾಡ್ತಾರೆ, ಅದು ಮತ್ತೆ ಮಿಕ್ಸ್ ಮಾಡಿದ ನಂತರ ತವಾದಲ್ಲಿ ಹಾಕ್ಲಿಕ್ಕೆ? ಹಾಗಾದ್ರೆ ಫಸ್ಟಿಗೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಬೇಕು. ಓಕೆ ಓಕೆ, ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಆಯಿಲ್ ಹಾಕ್ಬೇಕು. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೆ. ಸಾಕ. ಈಗ ರಾಗಿ ಅಲ್ಲ, ರಾಗಿ ಹುಡಿ. ಓಕೆ, ರಾಗಿಯ ಹುಡಿ. ಓಕೆ, ರೊಟ್ಟಿಗೆ ನಾವು ಹುಡಿಯೇ ಬಳಸ್ಕೊಳ್ಬೇಕಲ್ಲ. ಹಾಂ, ನೀವು ಸ್ಲೋ ಬೆಂಕಿ ಇಟ್ಟರೆ ಸ್ವಲ್ಪ ಹುರಿಲಿಕ್ಕೆ ಒಳ್ಳೇದಾಗ್ತದೆ. ಫಾಸ್ಟ್ ಇಟ್ಟರೆ ಇದು ಸಿ ಹೊತ್ತಿ ಹೋಗ್ತದೆ. ಹೌದು, ಕಪ್ಪ ಕಪ್ಪ. ಸ್ವಲ್ಪ ಬಿಸಿ, ಜಾಸ್ತಿ ಏನು ಬಿಸಿ ಬೇಡ ಇದು. ಹಾಂ, ಸ್ವಲ್ಪ ಜಸ್ಟ್ ಮೇಲಿನ, ಆಮೇಲೆ ರೊಟ್ಟಿ ಮಾಡುವಾಗ ಇದಾಗಬೇಕುಂಟಲ್ಲ. ಸ್ವಲ್ಪ ಬಿಸಿ ಅಷ್ಟೇ. ಓಕೆ, ಮೇಲಿನ ಮೇಲೆ ಹೊರ್ಕೊಳ್ಳು. ಸಾಕು. ಸಾಕಾ? ಆಫ್ ಮಾಡುದಾ? ಬೇಡ, ನೀರಿಟ್ಟು ಬಿಡು. ಅದರಿಂದ ನೀರು ಇಡಬೇಕಾ? ಇದನ್ನು ತೆಗೆಯುವ. ಇದನ್ನು ತೆಗೆಯುವಲ್ಲ. ಈಗ ಇದಕ್ಕೆ ನೀರು ಇಟ್ಕೊಳ್ಬೇಕಲ್ಲ. ಸ್ವಲ್ಪ ನೀರು. ಓಕೆ, ನೀರಿದ್ದರೂ ರೆಡಿ ಉಂಟು. ಸಾಕಾ? ಸಾಕು. ಎಷ್ಟು ಸಾಕಾಗ್ತದೆ ರೊಟ್ಟಿಗೆ? ಮತ್ತೆ ಬೇಕಿದ್ರೆ ಬಿಸಿ ಮಾಡುವ. ಓಕೆ, ಇದಂತೂ ರೆಡಿ ಉಂಟು. ಇದನ್ನ ಅದಕ್ಕೆ ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಹಾಂ, ರುಚಿಗೆ ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರುಳ್ಳಿ. ಈರುಳ್ಳಿ ಹಾಕ್ತೀನಲ್ಲ. ಓಕೆ, ರಾಗಿ ರೊಟ್ಟಿಗೆ ಅಂದರೆ ಇದು, ಇದಕ್ಕೆ ಸಾರ ಏನು ಬೇಕು ಅಂತಿಲ್ಲ. ಹೀಗೆ ಸಹ ತಿನ್ಬೋದು, ಚಟ್ನಿಯಲ್ಲಿ ಸಹ. ಚಟ್ನಿಯಲ್ಲಿ ತಿನ್ಬೋದು. ಆಲ್ರೆಡಿ ಇದಕ್ಕೆಲ್ಲ ಹಾಕಿದ್ರಿಂದ ಬೇಕಂತಿಲ್ಲ ಚಟ್ನಿ. ಹೌದು, ಈರುಳ್ಳಿ ಮೆಣಸು ಎಲ್ಲ ಎಲ್ಲ ಹಾಕ್ತೇವೆ. ಹೌದು. ಓಕೆ, ಜೀರಿಗೆ. ಜೀರಿಗೆ ಅಲ್ಲ. ಓಕೆ, ಅಂದರೆ ರಾಗಿಯನ್ನು ನಾವು ಫಸ್ಟಿಗೆ ಪೇಸ್ಟ್ ಮಾಡಲಿಕ್ಕಿಲ್ವ? ಹೇಗೆ ಮಾಡಬೇಕು? ಬಿಸಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಇದಾಗ್ತದೆ. ಎಲ್ಲ ಹಾಕಿ ಬಿಸಿ ಮಾಡಿ. ಇದು ಬೇಸು, ಕರಿಬೇವು ಸೊಪ್ಪು. ಇದು ಶುಂಠಿ ಪೇಸ್ಟ್. ಶುಂಠಿ ಪೇಸ್ಟ್. ಓಕೆ, ಕಾಯಿಮೆಣಸು. ಓಕೆ, ಖಾರಕ್ಕೆ ಕಾಯಿಮೆಣಸು. ಖಾರಕ್ಕೆ ಕಾಯಿಮೆಣಸು. ಮತ್ತೆ ಇದು ಕ್ಯಾರೆಟ್ ಹಾಕ್ತಿದ್ದೆ. ಸರಿ, ಹೌದು. ಓಕೆ, ಇದು ಸ್ವಲ್ಪ ಕ್ಯಾರೆಟ್ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ. ರಾಗಿ ರೊಟ್ಟಿ
ತೆಂಗಿನ ತುರಿ. ಕ್ಯಾರೆಟ್ ರೊಟ್ಟಿ ಅಂತ ಹೇಳ್ಬೋದಾ? ಹಾಗೂ ಹೇಳ್ಬೋದು, ಹಾಗೂ ಸಹ ಹೇಳ್ಬೋದು. ಅಕ್ಕಿ, ತೆಂಗಿನಕಾಯಿ ಹಾಕ್ತೀವಿ, ಸ್ವಲ್ಪ ತೆಂಗಿನಕಾಯಿ. ಮತ್ತೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು, ಹೌದೌದು. ನುಗ್ಗೆ ಸೊಪ್ಪು ಹಾಗೆ ಇಡೀ ಹಾಕ್ತಿದ್ರಾ? ಹೌದೌದು, ಇಡೀ ಇರಲಿ ಅಂತ. ಈಗ ನೀರು ಬಿಸಿ ಆಯಿತು, ಆಲ್ಮೋಸ್ಟ್ ಬಿಸಿ ಆಗಿದೆ. ಇನ್ನು ಸ್ವಲ್ಪ ಬಿಸಿ ಆಗಲಿ. ಅಂದರೆ ಇದು ಈಗ ಕ್ಯಾರೆಟ್ಟು ಈರುಳ್ಳಿ ಎಲ್ಲ ಹಾಗೆ ಬಾಯಿಗೆ ಸಿಗ್ತದೆ ಅಂತ. ನಾರ್ಮಲ್ ಆಗಿ ರೊಟ್ಟಿ ಅಂತ ಹೇಳುವಾಗ ನಾವು ಅಕ್ಕಿಯನ್ನೆಲ್ಲ ಕ್ಲೀನ್ ಮಾಡ್ತೇವೆ. ಹಾಂ ಹೌದು, ಇದು ಸ್ವಲ್ಪ ಮಸಾಲೆ ರಾಗಿ ರೊಟ್ಟಿ ತರ. ಹೌದು. ಮತ್ತೆ ನೀವೇನು ನುಗ್ಗೆ ಸೊಪ್ಪು ಕೂಡ? ನುಗ್ಗೆ ಸೊಪ್ಪು ಹಾಕಿದ್ದೇನೆ. ಇದಕ್ಕೆ ಬೇಕಿದ್ರೆ ಸಬ್ಬಸ್ಗೆ ಸೊಪ್ಪು ಹಾಕ್ಬೋದು. ಯಾವುದು? ಸಬ್ಬಸ್ಗೆ ಸೊಪ್ಪು ಅದು ಕೂಡ ಹಾಕ್ಬೋದಲ್ಲ. ಮೆಂತ್ಯ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕ್ಬೋದು. ಹಾಕ್ಬೋದು. ಓಕೆ ಅಲ್ಲ, ಇದು ಹಾಕ್ ಮಾಡುದಾ? ಹಾಕ್ ಮಾಡಿ ಮತ್ತೆ. ಓಕೆ, ಹಾಕೋದಾ? ಸ್ವಲ್ಪ ಹಾಕಿ, ಸ್ವಲ್ಪ ಸ್ವಲ್ಪನೇ ಹಾಕಿ. ಸ್ವಲ್ಪ ಸ್ವಲ್ಪವೇ ಹಾಕ್ಕೊಳ್ಬೇಕಲ್ಲ. ಇರಿ ಇರಿ, ಮತ್ತೆ ಬೇಕಿದ್ರೆ ಹಾಕೋ. ಅಂದ್ರೆ ಇದು ಹೇಗೆ ತಟ್ಟುದಾ? ಹೇಗೆ ತಟ್ಟಬೇಕು? ಈಗ ರೊಟ್ಟಿ ಅಂತ ಹೇಳಿದ್ರೆ ಈ ಕಡೆ ಎಲ್ಲ ಮಂಗಳೂರು ಸೈಡ್ ಎಲ್ಲ ಏನು ಕಾವಲಿ ರೊಟ್ಟಿ ಆ ತರ ಕಾವಲಿ ರೊಟ್ಟಿ ಸೌಟಲ್ಲಿ ಹೋಯ್ತವೆ. ಹೌದೌದು. ಇದ್ರೆ ಇದನ್ನು ತಟ್ಟುವುದಲ್ಲ. ಹಾಗಾದ್ರೆ ಇದು ಸ್ವಲ್ಪ ಗಟ್ಟಿ ರೊಟ್ಟಿ ತರ ಬರುತ್ತೆ. ಗಟ್ಟಿ ರೊಟ್ಟಿ ತರ ಬರುತ್ತೆ. ನಾವು ಈರುಳ್ಳಿ ಸೊಪ್ಪು ಎಲ್ಲ ಹಾಕಿದ ಕಾರಣ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬರುತ್ತಲ್ಲ. ನೀರು ಸಾಕ ಅಂತಲ್ಲ? ಸಾಕು, ನೀರು ಸಾಕು. ಓಕೆ, ಆಲ್ಮೋಸ್ಟ್ ನಮ್ದು ಹಿಟ್ಟು ರೆಡಿ ಅಲ್ಲ? ರೆಡಿ ಆಯ್ತು. ಓಕೆ, ಈಗ ಇದನ್ನ ಇಡುವ, ಹಂಚಿಡುವ. ಓಕೆ, ಆಯಿಲ್ ಆಮೇಲೆ ಹಾಕೊಳ್ಳ? ಆಯಿಲ್ ಹಾಕೊಳ್ಳ. ಓಕೆ ಓಕೆ, ಆಲ್ಮೋಸ್ಟ್ ರೆಡಿ. ನೀವೀಗ ಕಾವಲಿಗೆ ಅದನ್ನ ತರ್ತಾ ಇದ್ರಲ್ಲ? ಹೌದೌದು. ಓಕೆ, ರಾಗಿ ರೊಟ್ಟಿ ಇದೇ ತರ ಮಾಡುದಾ? ನಾರ್ಮಲ್ ಈಗ ನಾರ್ಮಲ್ ರಾಗಿ ರೊಟ್ಟಿ ಮಾಡ್ತಾರಲ್ಲ? ಇಲ್ಲ ಇಲ್ಲ, ಅದನ್ನು ನೀರಿಟ್ಟು ನೀರಿಗೆನೆ ಹಾಕ್ತೇವೆ. ಬಿಸಿ ಹಾಕಿ ರಾಗಿ ಹುಡಿ, ನೀರು ಕುದೀತದಲ್ಲ ಆವಾಗಲೇ ಹಾಕಿ ಮತ್ತೆ ಕೆಳಗಿಳಿಸಿ. ಹೀಗೆ ಕೈಯಲ್ಲೇ ತಟ್ಟುದ ಅದು? ಅದು ಕೂಡ ಅದು ಕೈಯಲ್ಲಿ ತಟ್ಟಬಹುದು ಅದನ್ನು. ಈ ಜೋಳದ ರೊಟ್ಟಿ ಎಲ್ಲ ಮಾಡ್ತಾರಲ್ಲ, ಸ್ವಲ್ಪ ತುಪ್ಪ ಹಾಕೋದಕ್ಕೆ ತುಪ್ಪ ಹಾಕ್ತಿದ್ರ? ತುಪ್ಪ ಸ್ಪೂನ್. ಏನು ರೊಟ್ಟಿ ಅಲ್ಲ ಇದು, ಇದನ್ನ ನಮಗೆ ಏನು ಎರಡ್ಮೂರು ಆವಾಗವಾಗಲೇ ಮಾಡಿ ತಿನ್ಬೇಕು. ನಾರ್ಮಲ್ ನಿಮ್ಮದು ಏನು ಉತ್ತರ ಕನ್ನಡ ಸ್ಟೈಲ್ ಎಲ್ಲ ರೊಟ್ಟಿ ಎಲ್ಲ ಬರುತ್ತೆ, ಇಡುವುದಿಲ್ಲ, ಪ್ಯಾಕ್ ಮಾಡಿ ಇಡ್ಬೋದು. ಬರುವುದಿಲ್ಲ. ಮತ್ತೆ ಈರುಳ್ಳಿ ಎಲ್ಲ ಹಾಕಿದ ಕಾರಣ ಒಂದು ದಿವಸದಲ್ಲಿ ಖಾಲಿ ಮಾಡ್ಬೇಕಲ್ಲ. ಮತ್ತೆ ಬಿಸಿ ಬಿಸಿ ಇದ್ರೆ ತಿಂದ್ರೆ ಒಳ್ಳೇದು. ಬಿಸಿ ಬಿಸಿ ಇದ್ರೆ ಚಂದ. ಹೌದು, ರಾಗಿ ಚಪ್ಪೆ ಆದ್ರೆ ಅದು ಟೇಸ್ಟ್ ಕಡಿಮೆ ಆಗ್ತದೆ. ಹೌದು. ನಿಮ್ಮ ಮನೆಯಲ್ಲೆಲ್ಲ ರಾಗಿಯ ಫುಡ್ ಅಥವಾ ರೈಸ್ ಮಾಡ್ತಾರಾ? ಹೇಗೆ ಕಡಿಮೆ ಅದರದ್ದು ಗಂಜಿ ಮಾಡಿ ಕುಡಿಯೋದು ಜಾಸ್ತಿ. ಹೌದು, ಅಂಬಲಿ ಹೇಳ್ತಾರೆ. ಅಂಬಲಿ, ಹೌದು. ಅದಕ್ಕೆ ಮಜ್ಜಿಗೆ ಎಲ್ಲ, ರಾಗಿ ಮುದ್ದೆ ಕೂಡ ಮಾಡ್ತಾರೆ. ಅದನ್ನ ಅಂಬಲಿಗೆ ಮಜ್ಜಿಗೆ ಹಾಕಿ ಕುಡಿಬೇಕು, ಒಳ್ಳೆದ ತಂಪಾಗ್ತದೆ. ಅಂಬಲಿಗೆ ಮಜ್ಜಿ ಹಾಕಿ ಕುಡಿತೀರಾ? ಓಕೆ, ರಾಗಿ ನೀರಿಗೆ ಉಪಸ್ತು ಮಜ್ಜಿಗ? ರಾಗಿ ನೀರಲ್ಲ, ರಾಗಿ ಹಿಟ್ಟನ್ನು ಅಂಬಲಿ ತರ ಗಟ್ಟಿ ಗಟ್ಟಿ ಮಾಡ್ತೇವೆ. ಅದಕ್ಕೆ ಮಜ್ಜಿಗೆ ಹಾಕಿ ಕುಡಿ, ಮಜ್ಜಿ ಹಾಕಿ ಕುಡಿಬೇಕಲ್ಲ. ಅದು ಚೆನ್ನಾಗಿರುತ್ತೆ, ಚೆನ್ನಾಗಿರ್ತದೆ. ನಾನು ರಾಗಿ ನಾರ್ಮಲ್ ನೀರು ಕುಡಿದಿದ್ದೇನೆ, ಆದ್ರೆ ಇದರದ್ದು ಅದಕ್ಕೆ ಏನು ಮಜ್ಜಿಗೆ ಹಾಕಿ ಕುಡಿದು ಕಡಿಮೆ. ಅಂದ್ರೆ ಬಿಸಿ ಮಾಡಿ ಕುದಿಸ್ಬೇಕು, ಅದನ್ನು ಕುದಿಸ್ಬೇಕು. ಕುದಿಸಿದಕ್ಕೆ ಮಜ್ಜಿಗೆ, ಮತ್ತೆ ಮಜ್ಜಿಗೆ ಹಾಕ್ಬೇಕು ನೋಡತ್ತೀನಿ. ಓಕೆಲ್ಲ, ಉಲ್ಟ ಹೇಗೆ? ನಾನು ಎಕ್ಸ್ಪರ್ಟ್ ಆಗಿದೆಲ್ಲ. ಮೇಲ್ಗಡೆಯಿಂದ ತುಪ್ಪ ಹಾಕ್ಲಿಕ್ಕೆ ವಾಪಸ್ ಬೇಕು ಅಂತಿಲ್ಲ. ರಾಗಿ ರೊಟ್ಟಿ ಕಲರ್ ಮಾತ್ರ ನಮಗೆ ಸೀದ ಹೋದ್ರೂ ಕೂಡ ಗೊತ್ತಾಗಲ್ಲ, ಗೊತ್ತಾಗೋದಿಲ್ಲ. ಕಲರ್ ಮಾತ್ರ ಬ್ಲ್ಯಾಕ್ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ತೆಗೆಯುವುದಾ? ತೆಗೀರಿ. ಇಟ್ಟು ಮುಚ್ಚುದಲ್ಲ, ಸ್ವಲ್ಪ ಸ್ಲೋಲೇ ಇರಲಿ. ಹ್ಞೂ,
ಇದೆಲ್ಲ ಸಂಜೆ ಟೈಮ್ಗೆಲ್ಲ ಒಳ್ಳೇದಲ್ಲ, ಸಂಜೆ ಟೈಮ್ ಆಗಿ ಅಂದರೆ ಟೀ ಟೈಮ್ ಬಿಸಿ ಬಿಸಿ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಇರೋದ ಕಾರಣ ಅಂದರೆ ನಾರ್ಮಲ್ ರೊಟ್ಟಿ ಥರ ಅಲ್ಲ, ಸ್ವಲ್ಪ ದಪ್ಪ ಬರ್ತದೆ. ಒಂದು ರೊಟ್ಟಿ ಸಾಕಾಗಬಹುದಲ್ಲ. ಓಕೆ ಓಕೆ, ಆಲ್ಮೋಸ್ಟ್ ರಾಗಿ ರೊಟ್ಟಿ ರೆಡಿ ಅಲ್ಲ. ಓಕೆ ಹಾಕೊಂಡಲ್ಲ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ, ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ ರೆಡಿ ಅಲ್ಲ. ಇದು ಸೊಪ್ಪೆ ಹಾಕಿ ಕೊಟ್ಟರೆ ನನಗೆ ಸುಮ್ಮನೆ ಸ್ಟೈಲ್ ಈಗ ತಿನ್ಬೇಕು. ಓಕೆ, ನೀವು ಹಸಿ ಸೊಪ್ಪು ತಿಂದ್ರು ಕೂಡ ಒಳ್ಳೇದು ಅಂತ. ಹಾಗೆ ಒಳ್ಳೇದು, ಓಕೆ ಶುಗರಿಗೆಲ್ಲ ಒಳ್ಳೇದು, ಶುಗರಿಗೆ ಒಳ್ಳೇದಲ್ಲ. ಓಕೆ, ಆದರೆ ಸೊಪ್ಪು ಹಸಿ ತಿನ್ನೋದು ಸ್ವಲ್ಪ ಕಡಿಮೆ, ಅದಕ್ಕೆ ನೀವು ರಾಗಿ ಜೊತೆಗೆ ಹಾಕಿ ಕೊಟ್ಟಿದ್ರು. ಓಕೆ, ಚೆನ್ನಾಗಿರ್ಬೋದು. ನುಗ್ಗೆ ಸೊಪ್ಪು, ತೆಂಗಿನಕಾಯಿ, ಆಮೇಲೆ ಕ್ಯಾರೆಟ್ ಎಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿದ್ವಿ, ಗಮ್ಮತ್ ಮಾಡಿ ಕೊಟ್ಟಿದ್ರೆ ಟೇಸ್ಟ್ ನೋಡಲ್ಲ ಹಾಗಾದ್ರೆ. ಓಕೆ, ರೇಣುಕಾ ಸುರೇಶ್ ಮ್ಯಾಮ್, ಸಾಗಾದಾಗಿರುವಂತಹ ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ ರೆಡಿ ಮಾಡಿ ಕೊಟ್ಟಿದ್ರೆ. ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ರಾಗಿ ರೊಟ್ಟಿ ತಯಾರಿಸುವ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ರಾಗಿ ಪುಡಿಯನ್ನು ಹುರಿಯಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಈರುಳ್ಳಿ, ಜೀರಿಗೆ, ಕರಿಬೇವು, ಶುಂಠಿ ತುರಿ, ಹಸಿಮೆಣಸು, ಕ್ಯಾರೆಟ್ ತುರಿ, ತೆಂಗಿನ ತುರಿ, ನುಗ್ಗೆ ಸೊಪ್ಪು ಹಾಕಿ ಬೆರೆಸಿಕೊಂಡು ಸ್ವಲ್ಪ ಬಿಸಿ ನೀರು ಹಾಕಿ ಕಲಸಿಕೊಳ್ಳಿ. ಒಂದು ಮುದ್ದೆ ಬರುವವರೆಗೂ ಕಲಸಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ರೊಟ್ಟಿ ತಟ್ಟಿಕೊಂಡು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಆರೋಗ್ಯಕರ ರಾಗಿ ರೊಟ್ಟಿ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಓಕೆ, ಸ್ಪೆಷಲ್ ಆಗಿ ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ. ನಾನು ಟೆಸ್ಟ್ ಮಾಡೋಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸ್ವರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ, ಟೂ ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಫೋರ್ ಅಂಡ್ ಅತ್ತುಂಡಿ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೋರ್ದಾಲ್, ಸತ್ಯನಾ ಸ್ಟೋಸ್, ಮೇಕ್ ಆಫ್ ಹೋಮ್ ಅಪ್ಲೈನ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆ ಹೆಸರಾದ ಚಿನ್ನಾಭರಣಗಳ ಮಳಿಗೆ, ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ರೇಣುಕಾ ಮ್ಯಾಮ್ ಸಾಗಲಾಗಿರುವಂತಹ ರಾಗಿ ರೊಟ್ಟಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಚಟ್ನಿ ಮಾಡ್ತಾರೆ ಅಂತ, ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವರು ತೋರಿಸ್ಕೊಡುವ. ಎಸ್ ಮ್ಯಾಮ್, ಇವಾಗ ರಾಗಿ ರೊಟ್ಟಿಗೆ ಚಟ್ನಿ ಮಾಡ್ತಾ ಇದ್ರಲ್ಲ. ಓಕೆ, ಏನು ಯಾವ ಚಟ್ನಿ ಮಾಡ್ತೀರಾ ಅಂದರೆ? ಹುರಿಗಡಲೆ. ಹುರಿಗಡಲೆ ಚಟ್ನಿ ಅಲ್ಲ. ಓಕೆ, ನಿಮಗೆ ಫಸ್ಟಿಗೆ ಮಿಕ್ಸಿ ಇದೆಯಾ? ನೀವು ಮಿಕ್ಸಿಯನ್ನು ನೋಡಾಗಲೇ ಗೊತ್ತಾಯಿತು, ಫಸ್ಟಿಗೆ ನಿಮಗೆ ಮಿಕ್ಸಿ ಬೇಕು ಅಂತಲ್ಲ. ಓಕೆ, ಹುರಿಗಡಲೆಯನ್ನು ನೀವು ಹುರ್ಕೊಂಡಿದ್ದೀರಾ ಹೇಗೆ? ಹಾಗೆ ಹಸಿಯಾ? ಓಕೆ, ತೆಂಗಿನಕಾಯಿ ಅಲ್ಲ ಅಂದರೆ ಇದು ಗಟ್ಟಿ ಚಟ್ನಿ ಅಥವಾ ಹೇಗೆ? ನೀರು ಮಾಮೂಲಿ ಮಾಡ್ತೀವಿ. ಆಮೇಲೆ ಕರಿಬೇವಲ್ಲ, ಸ್ವಲ್ಪ ಮೆಣಸಿನ ಹುಡಿ ಬೇಕು. ಯಾವುದು? ಮೆಣಸಿನ ಹುಡಿಯಾ? ಹೌದು. ಓಕೆ, ಮೆಣಸಿನ ಹುಡಿ ಅಂತ ಬಂದಾಗ ರೈಸ್ ಅವರ ಮೆಣಸಿನ ಹುಡಿ ಎಷ್ಟು ಬೇಕು? ಅರ್ಧ ಸ್ಪೂನಾ? ಒಂದು ಸ್ಪೂನ್ ಬೇಕಂತ ಇರಲಿ, ಸಾಕು ಸಾಕಲ್ಲ. ಮತ್ತು ಸ್ವಲ್ಪ ಹುಣಸೆ ಹಣ್ಣು. ಓಕೆ, ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ. ಬೆಲ್ಲ ಅಂದರೆ ಸ್ವೀಟ್ ಇರುತ್ತಾ ಹೇಗೆ? ಸ್ವಲ್ಪ 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 ಸ್ವೀಟ್ ಇರುತ್ತಲ್ಲ. ಓಕೆ, ಉಪ್ಪು ಆಮೇಲೆ ಹಾಕೊಳ್ಳೋದ? ಹಾಂ, ಉಪ್ಪು ಬೇಕು, ಸ್ವಲ್ಪ ನೀರು. ನೀರು ಬೇಕಲ್ಲ. ಓಕೆ, ಹಾಕಲ? ಹ್ಞೂ, ಸ್ವಲ್ಪ. ಓಕೆ, ಹ್ಞೂ, ಸಾಕು. ಈಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಸಾಕಲ್ಲ? ಚಟ್ನಿ ಚಟ್ನಿ ಥರನೇ ಆಗಿದಲ್ಲ, ಚಟ್ನಿ ಥರನೇ ಆಗಬೇಕಾದ್ರೆ ಇನ್ನು ಸ್ವಲ್ಪ ಒಗ್ಗರಣೆ ಎಲ್ಲ ಬೀಳಬೇಕಲ್ಲ. ಓಕೆ, ನೀರು ಗಟ್ಟಿ ಚಟ್ನಿ ಬೇಕಾದ್ರೆ ಈ ಥರ ಮಾಡ್ಕೊಳ್ಬೇಕಲ್ಲ, ಇಲ್ಲಾಂದರೆ ನೀರು ಹಾಕೊಳ್ಬೋದು. ನೀರು ಸ್ವಲ್ಪ ಸ್ವಲ್ಪ ತೆಳಗಾಗಬೇಕಂದ್ರೆ ಸ್ವಲ್ಪ ನೀರು ಹಾಕಬೇಕು. ನೀವು ಟೊಮೆಟೊ ಈರುಳ್ಳಿ ಎಲ್ಲ ತಂದಿದ್ದೀರಾ ಅಂದರೆ ಅದಕ್ಕೆ ಮೇಲೆ ಹಾಕ್ಲಿಕ್ಕೆ ಅಂದರೆ ಹೀಗೆ ಹಸಿ ಇರಲಿ ಅಂತ. ಹಸಿ ಇರಲಿ ಅಂತ ಅದನ್ನೇನು ಹುರ್ಕೊಳ್ಬೇಕು ಆ ಥರ. ಸ್ವಲ್ಪ ಒಗ್ಗರಣೆ ಹಾಕುವ, ಒಗ್ಗರಣೆ ಹಾಕುದ? ಹೌದೌದು.
ಆಗದೆ ಒಲೆ ಉರಿಸ್ಬೇಕಲ್ಲ. ಎಣ್ಣೆ ಆಯಿಲ್ ಹಾಕಲ್ಲ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸಂಪೂರ್ಣ ಆಯಿಲ್ ಹಾಕ್ತಿದ್ವಿ. ಒಗ್ಗರಣೆಗೆ ನೀವು ಏನು ಕರಿಬೇವಲ್ಲ, ಕರಿಬೇವು ಮತ್ತೆ ಇದು ಸಾಸಿವೆ, ಸಾಸಿವೆ ಹಾಕ್ತೀವಿ. ಬೇಕಿದ್ರೆ ಉದ್ದಿನ ಬೇಳೆ ಹಾಕಿ, ಕಡಲೆ ಬೇಳೆ, ಉದ್ದಿನ ಬೇಳೆ, ಯಾವ್ದ್ರ ಬೇಳೆ ಹಾಕ್ಬೋದು. ಇದು ಬೆಳ್ಳುಳ್ಳಿ ಕೂಡ ಹಾಕ್ತಾರಲ್ಲ ಕೆಲವು ಚಟ್ನಿಗೆಲ್ಲ, ಬೆಳ್ಳುಳ್ಳಿ ಇದ್ರೆ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ, ನಾವು ಹೆರ್ಕೊಂಡು ತಿನ್ಬೋದು. ನೀವೆಲ್ಲ ಹಾಗೆ ತಿಂತಿದ್ರಾ? ಹೇಗೆ ಬೆಳ್ಳುಳ್ಳಿಯನ್ನೆಲ್ಲ ಸಪ್ರೇಟ್ ಹಾಕಿ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಮಾತ್ರ ನನಗೆ ತಿನ್ನೋಕೆ ಸಿಗುದಲ್ಲ, ಇಲ್ಲ ಇದ್ರೆ ಅದು ಪದಾರ್ಥದ ಜೊತೆ ಮಿಕ್ಸ್ ಆಗಿ. ಆಯಿಲ್ ಅಂತೂ ಸಾಧಾರಣ ಬಿಸಿ ಹಾಕೊಂಡು ಸಾಸಿವೆ, ಸಾಸಿವೆ ಹಾಕಿದ್ರಲ್ಲ. ಓಕೆ, ಹಾಕ್ ಮಾಡೋ, ಇದನ್ನು ಹಾಕ್ ಮಾಡುದಾ? ಹಾಕ್ ಮಾಡಿ. ಸಾಸಿವೆ ಹುಡಿಬೇಕಲ್ಲ, ಹಾಕ್ ಮಾಡುದಾ? ಇದಕ್ಕೆ ಹಾಕು. ಈಗ ಚಟ್ನಿಗೆ ಒಗ್ಗರಣೆ ಬೀಳ್ತಾಂಡಲ್ಲ, ಇದಕ್ಕೆ ಮೇಲೆ ನೀರುಳ್ಳಿ, ಈರುಳ್ಳಿ ಹಾಕ್ತಿದ್ದೀರಾ? ಓಕೆ, ಆಮೇಲೆ ಟೊಮೆಟೊ ಹಾಕಿದಿರಲ್ಲ, ಇದಂತೂ ಸ್ಪೆಷಲ್ ಅಲ್ಲ ಈ ಥರ ಟೊಮೆಟೊ ಚಟ್ನಿಗೆ ಹೀಗೆ ನಮ್ಮ ಆಚೆ ಮಾಡೋದು ಇದೇ ಥರ ಜಾಸ್ತಿ ಈ ಥರನ. ಸ್ವಲ್ಪ ಹಸಿ ಹಸಿ ಇದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ, ರೆಡಿ ಅಲ್ಲ, ಇನ್ನೂ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ, ಚಟ್ನಿ ಸರ್ವ್ ಆಗ್ತದೆ, ಚಟ್ನಿ ರೆಡಿ ಆಯಿತು. ಹುರಿಗಡಲೆ ಚಟ್ನಿ ರೆಡಿ, ಹುರಿಗಡಲೆ ಚಟ್ನಿ ರೆಡಿ. ಸ್ಪೆಷಲ್ ಆಗಿ ನೀವು ಅದರಲ್ಲಿ ಏನು ಹಸಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿದ್ರ, ಆಮೇಲೆ ಒಗ್ಗರಣೆ ಎಲ್ಲ ಹಾಕಿ ಗಮತ್ ಮಾಡಿ ಕೊಟ್ಟಿದ್ರ. ಈ ಥರ ಸ್ಪೆಷಲ್ ಆಗಿ ಬೇಗ ಮಾಡ್ಕೊಡ್ಬೋದಲ್ಲ ಈ ಥರ ಚಟ್ನಿಯನ್ನು. ಓಕೆ, ಟೇಸ್ಟ್ ನೋಡಲ್ಲ ಆಗಿದ್ರೆ. ಓಕೆ, ರೇಣುಕಾ ಮ್ಯಾಮ್ ಸಾಗದಾಗಿರುವಂತಹ ಚಟ್ನಿ, ಹುರಿಕಡಲೆ ಚಟ್ನಿ ರೆಡಿ ಮಾಡಿ ಕೊಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕಾಗ್ತದೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾನಿ. ಹುರಿಕಡಲೆ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಹುರಿಕಡಲೆ, ತೆಂಗಿನ ತುರಿ, ಕರಿಬೇವು, ಮೆಣಸಿನ ಪುಡಿ, ಹುಣಸೆ ಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ ಹಾಕಿ ಬೆರೆಸಿಕೊಳ್ಳಿ. ಈಗ ತಯಾರ್ ಹುರಿಗಡಲೆ ಚಟ್ನಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಇದೆ. ಒಂದು ರೊಟ್ಟಿ, ಇನ್ನೊಂದು ಚಟ್ನಿ, ಎರಡನ್ನೂ ಜೊತೆಗೆ ತಿನ್ನುವ ಅಂತ ಹೇಳ್ತಾ ಇದ್ರಲ್ಲ. ಓಕೆ, ಹೀಗೆ ತಗೊಂಡು ಹೀಗೆ ಕಂಟಿಸಿ. ಏನು ನೀವು ತುಪ್ಪದಲ್ಲಿ ರಾಗಿಯನ್ನು ಹೊಡೆದು ಹಾಗೂ ಗಮ ಗಮ ಅಂತ ಬರ್ತೊಂಡು, ಚಟ್ನಿ ಅಂತೂ ಪಕ್ಕ ಮ್ಯಾಚ್ ಆಗಿದಲ್ಲ. ನಮ್ಮಲ್ಲಾಗಿ ಊಟಕ್ಕೆ ಕೂಡ ತಿನ್ಬೋದಲ್ಲ, ನಮ್ಮ ಗಂಜಿ ಊಟಕ್ಕೆಲ್ಲ ಪಕ್ಕ ಮ್ಯಾಚ್ ಆಗುತ್ತೆ. ಈ ಥರ ನೀರ್ದೋಸೆ ಕೂಡ ಒಳ್ಳೇದಾಗ್ಬೋದಲ್ಲ, ನೀರ್ದೋಸೆ ಈ ಥರ. ಓಕೆ, ಚೆನ್ನಾಗಿತ್ತು ಮ್ಯಾಮ್, ಟೇಸ್ಟ್ ಕೂಡ ಚೆನ್ನಾಗಿದೆ. ಸ್ಪೆಷಲಾಗಿ ನೀನು ರಾಗಿಯ ರೊಟ್ಟಿ, ಏನು ಸ್ವಲ್ಪ ನಾರ್ಮಲಾಗಿ ನಾವು ರೊಟ್ಟಿ ತಿಂತೇವೆ, ಇದು ತಟ್ಟಿ ನೀವು ರೊಟ್ಟಿ ಮಾಡಿದ್ರೆ ಚೆನ್ನಾಗಿತ್ತು. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ನಮಗಂತೂ ಯಾವಾಗಲೂ ನೀವು ಸ್ಪೆಷಲಾಗಿ ನಿಮ್ಮ ಉತ್ತರ ಕನ್ನಡ ಸ್ಟೈಲೆಲ್ಲ ಹೇಳ್ಕೊಡ್ತಾ ಇದ್ರ. ಎರಡು ಅಡುಗೆ ಕೂಡ ಚೆನ್ನಾಗಿತ್ತು, ಹಾಗೆ ಟೇಸ್ಟ್ ಕೂಡ ಇತ್ತು. ಓಕೆ, ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಎರಡು ಡಿಶ್ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಕ್ರಿಸ್ತರ್ ರೈಸ್ ಭದ್ರವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ರೇಣುಕಾ ಸುರೇಶ್ ಮ್ಯಾಮ್ ಸಾಗದಾಗಿರುವಂತಹ ರಾಗಿ ರೊಟ್ಟಿ ಮತ್ತು ಇನ್ನೊಂದು ಹುರಿಕಡಲೆ ಚಟ್ನಿ ಎರಡು ಕೂಡ ಮ್ಯಾಚಿಂಗ್ ಆಗಿತ್ತು, ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸಂಚಿಕೆಯನ್ನು ಇಲ್ಲಿ ನಡೆಸ್ತಾ ಇದ್ದಾವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.